ನನ್ನ ಕುಟುಂಬದಲ್ಲಿ ನನ್ನ ಅಣ್ಣ ಒಬ್ಬ ದೊಡ್ಡ ಕಲಾವಿದ ಆಗ್ತಾನೆ, ಅದಾದ್ಮೇಲೆ ಒಂದು ಸಿನಿಮಾ ಮಾಡ್ತಾನೆ, ಆ ದೇಶೀಯ ಕ್ರೀಡೆಯ ಬಗ್ಗೆ ಒಂದು ಸಿನಿಮಾ ಮಾಡ್ತಾನೆ, ಇಷ್ಟು ಅದ್ಭುತ ಮೂಡ್ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಹೆಮ್ಮೆ ಆಗುತ್ತೆ ನನಗೆ. ಜೊತೆಗೆ ಈ ಸಿನಿಮಾದಲ್ಲಿ ಎಂಥ ಒಳ್ಳೆಯ ಪ್ರತಿಭೆಗಳನ್ನು ಹುಡ್ಕೊಂಡು ಬಂದಿದ್ದಾರೆ. ತರುಣ್ ಸುಧೀರ್ಗೆ ಮತ್ತು ಶರಣನಿಗೆ ಅವಕಾಶ ತುಂಬ ಸುಲಭ ಸಿಕ್ಕಿದ್ದಲ್ಲ. ಅವ್ರ ತಂದೆ ದೊಡ್ಡ ಕಲಾವಿದರಾಗಿದ್ದರು ಸುಧೀರ್ ಅಂಕಲ್, ಅವರಿಗೆ ಅವಕಾಶ ಸಿಕ್ಕಿದ್ದು ಸುಲಭ ಏನಿಲ್ಲ. ಅವರು ಮೊದಲೇ ನಿರ್ದೇಶಕರಾಗಿ ಒಬ್ಬ ನಿರ್ಮಾಪಕರಾಗಿದ್ದಾರೆ. ಇವತ್ತಿಗೂ ಕೂಡ ಈ ಸಿನಿಮಾದಲ್ಲಿರುವ ಹುಡುಗರು ನಾನು ಯಾವಾಗಲೂ ಕೇಳ್ತೀನಿ, ಮಾತಾದ್ರೆ ಎಲ್ಲರೂ ನೆಪೋಟಿಸಮ್ ನೆಪೋಟಿಸಮ್ ಅಂತಾರೆ. ಏನ್ರಿ ಅದು, ಯಾವ ಕಾಲದಲ್ಲಿ ಇದ್ದೀವಿ ನಾವು? ಹಾಗಂತ ನಾವೇನಾದ್ರು ಅನ್ಕೊಳ್ತಾ ಕೂತಿದ್ರೆ ರಾಜ್ಕುಮಾರ್ ಅಪ್ಪಾಜಿಯವ್ರ ಮಕ್ಕಳನ್ನ ನಾವು ನೋಡಕ್ಕೆ ಸಾಧ್ಯ ಆಗ್ತಿತ್ತ? ಶಿವಣ್ಣನ ನೋಡಕ್ಕೆ ಸಾಧ್ಯ ಆಗ್ತಿತ್ತ? ದರ್ಶನ್ ಅವ್ರನ್ನ ನಾವು ನೋಡಕ್ಕೆ ಸಾಧ್ಯ ಆಗ್ತಿತ್ತ? ಒಂದು ಕುಟುಂಬದಲ್ಲಿ ಅವಕಾಶ ಸಿಕ್ಕ ತಕ್ಷಣ ಅವ್ರು ಸೆಲೆಬ್ರಿಟಿಗಳಾಗೋಕ್ಕೆ ಚಾನ್ಸೇ ಇಲ್ಲ. ಜನ ಅವ್ರನ್ನ ಕೈ ಹಿಡಿಬೇಕು. ಅವರ ನಿಜವಾದ ಪ್ರತಿಭೆ ಇದ್ದರೆ ಮಾತ್ರ ಈ ಚಿತ್ರರಂಗದಲ್ಲಿ ಉಳ್ಕೊಳ್ತಾರೆ. ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕ ತಕ್ಷಣ ಯಾರು ಸೂಪರ್ ಸ್ಟಾರ್ಗಳಾಗೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಕಲಾವಿದರು ಅನ್ನೋದು ದೊಡ್ಡ ಸ್ಟಾರ್ ಅಂತ ಅನ್ಸ್ಕೊಳ್ಳೋದು ಗಿಟ್ಟಿಯಾಗಿ ಸಿಕ್ಕೋದೇ ಇಲ್ಲ. ಒಂದು ಅವಕಾಶ ಸಿಕ್ಕ ತಕ್ಷಣ ಯಾರು ದೊಡ್ಡವರಾಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಇಂಡಸ್ಟ್ರಿಯಲ್ಲಿ ಅವರು ಅದನ್ನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಅದನ್ನು ಎಷ್ಟು ಪ್ರೀತಿಸ್ತಾರೆ, ಅದಕ್ಕೆಷ್ಟು ಜೀವ ಕೊಡ್ತಾರೆ, ಜನರ ಮನಸ್ಸನ್ನು ಎಷ್ಟು ಗೆಲ್ತಾರೆ ಅನ್ನೋದ್ರ ಮೇಲೆ ಒಬ್ಬ ಕಲಾವಿದ ಆಗೋಕ್ಕೆ ಸಾಧ್ಯ. ಆ ರೀತಿಯ ಎಲ್ಲ ಗುಣಗಳು ಈ ಖೋಖೋ ಟೀಮ್ನಲ್ಲಿ ಆಡಿರುವಂಥ 9 ಜನ ಹುಡುಗರಿಗೂ ಇದೆ. ನಾನು ಪ್ರೀತಿಯ ಹಾರೈಕೆ. ಆ ಹುಡುಗರೆಲ್ಲವೂ ಚಿತ್ರರಂಗದಲ್ಲಿ ದೊಡ್ಡ ಕಲಾವಿದರಾಗಿ ಬೆಳೀಲಿ ಅಂತ. ಹಾಗೆ ನಿರ್ಮಾಣ ಕೇಳಿದಿರುವಂಥ ತರುಣ್ ಸುರೀರ್ ಮತ್ತು ನಮ್ಮ ಅಣ್ಣನಿಗೆ ಈ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೇವಲ ಹಣಗಳಿಕೆಗೆ ಮಾತ್ರವಲ್ಲದೆ ಅದರಿಂದ ಏನಾದರೂ ಒಂದು ಒಳ್ಳೆಯ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯವ ಅಂತ ಪ್ರಯತ್ನ ಮಾಡ್ತಾರಲ್ಲ, ಈ ರೀತಿಯ ಪ್ರಯತ್ನಗಳು ನಡೀಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಿರ್ದೇಶಕರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದೊಂದು ಆ ಗೇಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ ಈ ಗೇಮನ್ನು ಜನರಿಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ. ಅವರು ಕೂಡ ತುಂಬ ಪರಿಶ್ರಮ ಪಟ್ಟು ಸಿನಿಮಾ ಮಾಡಿದ್ದಾರೆ. ಒಟ್ಟಾರೆ ಈ ದೇಶೀಯ ಆಟವನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಕನ್ನಡದ ಪ್ರೇಕ್ಷಕರು ಈ ಆಟವನ್ನು ಅಥವಾ ಈ ಸಿನಿಮಾವನ್ನು ತುಂಬ ಪ್ರೀತಿಯಿಂದ ಪ್ರೀತಿಸ್ತಾರೆ, ಗೆಲ್ಲಿಸ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ. ಟೀಮ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್.